ಹಾಲಿವುಡ್ ಬಾಲಿವುಡ್ ಕಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಂದಿನಿ ಸಾಗರ. ಅಲ್ಲು ಅರ್ಜುನ್ ಅವರ ಬರ್ತ್ಡೇ ಪ್ರಯುಕ್ತ ಏಪ್ರಿಲ್ 8ರಂದು ಪುಷ್ಪ 2 ಚಿತ್ರದ ಟೀಸರ್ ಅನ್ನ ಬಿಡುಗಡೆ ಮಾಡಲು ಕ್ಷಣಗಣನೆ ಆರಂಭವಾಗಿದೆ. ಟೀಸರ್ಗೂ ಮುನ್ನ ಪವರ್ಫುಲ್ ಪೋಸ್ಟರ್ ರಿಲೀಸ್ ಮಾಡಿ ಮತ್ತಷ್ಟು ರೋಚಕತೆ ಹುಟ್ಟು ಹಾಕ್ತಿದೆ. ಪುಷ್ಪ ಮೊದಲ ಭಾಗ 2021ರ ಡಿಸೆಂಬರ್ನಲ್ಲಿ ರಿಲೀಸ್ ಆಗಿತ್ತು. ರಕ್ತ ಚಂದನದ ಸ್ಮಗ್ಲಿಂಗ್ ಕತೆ ರೋಚಕವಾಗಿ ಕೂಡಿದೆ. ಅದರ ಮುಂದಿನ ಅಧ್ಯಾಯವೇ ಪುಷ್ಪ 2. ಪುಷ್ಪ 2 ದಿ ರೂಲ್ ಈ ವರ್ಷ ಆಗಸ್ಟ್ 15ರಂದು ಬಿಡುಗಡೆ ಆಗಲಿದೆ. ಏಪ್ರಿಲ್ 5 ರಶ್ಮಿಕಾ ಮಂದಣ್ಣ ಅವರ ಬರ್ತ್ಡೇ ಪ್ರಯುಕ್ತ ಅವರ ಹೊಸ ಪೋಸ್ಟರ್ ರಿಲೀಸ್ ಮಾಡಲಾಗಿದೆ. ಮೊದಲ ಪಾರ್ಟ್ ನಲ್ಲಿ ನಾಚಿಕೆ ಪಟ್ಟುಕೊಂಡು ಹಳ್ಳಿ ಹುಡುಗಿ ರೀತಿಯಲ್ಲಿ ಕಾಣಿಸಿಕೊಂಡಿದ್ದ ಅವರು ಎರಡನೇ ಪಾರ್ಟ್ ಗೆ ಅವರ ಪಾತ್ರದಲ್ಲಿ ಬದಲಾವಣೆಯಾಗಿದೆ. ಎರಡನೇ ಭಾಗದಲ್ಲಿ ಅವರ ಪಾತ್ರವು ಕೂಡ ರಗಡಾಗಿ ಆಗಿರಲಿದೆ ಎನ್ನುವ ಸೂಚನೆ ಸಿಕ್ಕಿದೆ. ಇದು ರಶ್ಮಿಕಾ ಅಭಿಮಾನಿಗಳಿಗೆ ಖುಷಿ ಕೊಟ್ಟಿದೆ. ಈಗ ಏಪ್ರಿಲ್ 8ರಂದು ಅಲ್ಲು ಅರ್ಜುನ್ ಬರ್ತ್ಡೇ ಪ್ರಯುಕ್ತ ಟೀಸರ್ ರಿಲೀಸ್ ಮಾಡಲು ಚಿತ್ರತಂಡ ಪ್ಲಾನ್ ಮಾಡಿಕೊಂಡಿದೆ. ಅದಕ್ಕೂ ಮೊದಲು ಒಂದೊಂದೇ ಪೋಸ್ಟರ್ ರಿಲೀಸ್ ಮಾಡಲಾಗ್ತಾ ಇದೆ. ಈ ಮೊದಲು ರಿಲೀಸ್ ಆದ ಸಿನಿಮಾದ ಮೊದಲ ಗ್ಲಿಂಪ್ಸ್ ಗಮನ ಸೆಳೆದಿತ್ತು. ಈಗ ರಿಲೀಸ್ ಮಾಡಲಾಗಿರುವ ಪೋಸ್ಟರ್ ನಲ್ಲಿ ತ್ರಿಶೂಲಕ್ಕೆ ಕುಂಕುಮ ಮೆತ್ಕೊಂಡಿದೆ. ಹಿಂಭಾಗದಲ್ಲಿ ಅಲ್ಲು ಅರ್ಜುನ್ ಅವರ ಮುಖ ಕಾಣಿಸಿದೆ. ಅವರು ಶಂಕು ಊತ್ತಾ ಇರುವ ರೀತಿಯಲ್ಲಿ ಪೋಸ್ಟರ್ ಇದೆ. ಈ ಪವರ್ಫುಲ್ ಪೋಸ್ಟರ್ ಸಖತ್ ಗಮನ ಸೆಳೆದಿದೆ. ಟೀಸರ್ ಸಖತ್ ಗೂಸ್ ಬಂಪ್ಸ್ ನೀಡಲಿದೆ ಎಂದು ಚಿತ್ರತಂಡ ಹೇಳಿಕೊಂಡಿದೆ. ಬರ್ತ್ಡೇ ದಿನವೇ ಟೀಸರ್ ರಿಲೀಸ್ ಆಗ್ತಾ ಇರೋದಕ್ಕೆ ಫ್ಯಾನ್ಸ್ ಥ್ರಿಲ್ ಆಗಿದ್ದಾರೆ. ಟೀಸರ್ ನಲ್ಲಿ ಯಾವೆಲ್ಲ ವಿಚಾರ ತೋರಿಸಲಾಗುತ್ತೆ ಅನ್ನೋ ಕುತೂಹಲ ಕೂಡ ಇದೆ. ಈ ಸಿನಿಮಾಗೆ ಸುಕುಮಾರ್ ಅವರು ನಿರ್ದೇಶನ ಮಾಡಿದ್ದಾರೆ. ಮೈತ್ರಿ ಮೂವಿ ಮೇಕರ್ಸ್ ಚಿತ್ರವನ್ನ ದೊಡ್ಡ ಬಜೆಟ್ ನಲ್ಲಿ ನಿರ್ಮಾಣ ಮಾಡ್ತಾ ಇದೆ. ಈ ಸಿನಿಮಾಗೆ ಭರದಿಂದ ಶೂಟಿಂಗ್ ನಡೀತಾ ಇದೆ. ಪುಷ್ಪ 2 ಚಿತ್ರವನ್ನ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡಲು ಇಡೀ ತಂಡ ರೆಡಿಯಾಗಿದೆ. ಆಗಸ್ಟ್ 15ರಂದು ಸಿನಿಮಾ ಬಿಡುಗಡೆ ಆಗಲಿದೆ. ಮೇ ಅಂತ್ಯದೊಳಗೆ ಶೂಟಿಂಗ್ ಪೂರ್ಣಗೊಳಿಸುವಂತಹ ಆಲೋಚನೆ ಕೂಡ ತಂಡಕ್ಕಿದೆ. ಈ ಚಿತ್ರದ ಕತೆ 3ನೇ ಪಾರ್ಟ್ ನಲ್ಲೂ ಮುಂದುವರಿಯಲಿದೆ ಎಂದು ಅಲ್ಲು ಅರ್ಜುನ್ ಅವರು ಈ ಮೊದಲೇ ಸೂಚನೆ ಕೊಟ್ಟಿದ್ದಾರೆ. ಈ ವಿಚಾರ ಅಭಿಮಾನಿಗಳಿಗೆ ಸಖತ್ ಥ್ರಿಲ್ ಕೊಟ್ಟಿದೆ. 3ನೇ ಭಾಗಕ್ಕೆ ಪುಷ್ಪ ದಿ ರೋರ್ ಎಂದು ಶೀರ್ಷಿಕೆ ಇಡಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಕ್ರಿಕೆಟರ್ MS ಧೋನಿ ಅವರಿಗೆ ಸಿನಿಮಾ ಮೇಲೂ ಪ್ರೀತಿ ಇದೆ. ಟೀಂ ಇಂಡಿಯಾದಿಂದ ಹೊರಬಂದ ಬಳಿಕ ಅವರು ಧೋನಿ ಎಂಟರ್ಟೈನ್ಮೆಂಟ್ ಹೆಸರಿನ ನಿರ್ಮಾಣ ಸಂಸ್ಥೆ ಆರಂಭಿಸಿದ್ರು. ಈ ನಿರ್ಮಾಣ ಸಂಸ್ಥೆ ಅಡಿಯಲ್ಲಿ ಒಂದು ಸಿನಿಮಾ ಕೂಡ ನಿರ್ಮಾಣ ಆಗಿದೆ. ಶೀಘ್ರವೇ ಅವರ ನಿರ್ಮಾಣ ಸಂಸ್ಥೆ ಅಡಿಯಲ್ಲಿ ಕನ್ನಡ ಸಿನಿಮಾ ಕೂಡ ಮೂಡಿ ಬರಲಿದೆ. ಧೋನಿ ಮೊದಲು ತಮಿಳು ಭಾಷೆಯಲ್ಲಿ ಲೆಟ್ಸ್ ಗೆಟ್ ಮ್ಯಾರಿಡ್ ಹೆಸರಿನ ಸಿನಿಮಾ ನಿರ್ಮಾಣ ಮಾಡಿದ್ರು. ಈ ಚಿತ್ರ ಥಿಯೇಟರ್ ನಲ್ಲೇ ರಿಲೀಸ್ ಆಗಿತ್ತು. ಆದ್ರೆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಗೆಲುವು ಕಂಡಿಲ್ಲ. ಈಗ ಅವರು ಕನ್ನಡ ಚಿತ್ರರಂಗದತ್ತ ಒಲವು ತೋರಿದ್ದಾರೆ. KGF, ಕಾಂತಾರ, 777 ಚಾರ್ಲಿ, ಕಾಟೇರ ರೀತಿಯ ಸಿನಿಮಾಗಳಿಂದ ಪರಭಾಷೆಯವರು ಕೂಡ ಕನ್ನಡ ಚಿತ್ರರಂಗದತ್ತ ಮುಖ ಮಾಡುವಂತೆ ಆಗಿದೆ. ಹೀಗಾಗಿ ಪರಭಾಷೆಯ ನಿರ್ಮಾಪಕರು ಕನ್ನಡದಲ್ಲಿ ಸಿನಿಮಾ ನಿರ್ಮಾಣ ಮಾಡಲು ಆಸಕ್ತಿ ತೋರಿಸ್ತಾ ಇದ್ದಾರೆ. ಈಗ ಧೋನಿಯವರು ಕನ್ನಡದಲ್ಲಿ ಸಿನಿಮಾ ನಿರ್ಮಾಣ ಮಾಡ್ತಾ ಇದ್ದಾರೆ ಎಂಬ ವಿಚಾರ ಅಭಿಮಾನಿಗಳ ಕುತೂಹಲ ಹೆಚ್ಚಿಸಿದೆ. ತಂಡದಲ್ಲಿ ಯಾರೆಲ್ಲ ಇರ್ತಾರೆ, ಯಾರು ನಿರ್ದೇಶನ ಮಾಡ್ತಾರೆ ಎಂಬ ವಿಚಾರ ಇನ್ನಷ್ಟೇ ರಿವೀಲ್ ಆಗಬೇಕಾಗಿದೆ. ಈ ವಿಚಾರ ಕೇಳಿ ಫ್ಯಾನ್ಸ್ ಕೂಡ ಸಖತ್ ಥ್ರಿಲ್ ಆಗಿದ್ದಾರೆ. ಈ ಬಗ್ಗೆ ಶೀಘ್ರವೇ ಘೋಷಣೆ ಆಗಲಿ ಅಂತ ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಧೋನಿ ಅವರು ತಮ್ಮ ನಿರ್ಮಾಣ ಸಂಸ್ಥೆ ಮೂಲಕ ಹೊಸಬರಿಗೆ ಅವಕಾಶ ನೀಡುವ ಉದ್ದೇಶ ಇಟ್ಕೊಂಡಿದ್ದಾರೆ. ಅವರು ಬೇರೆ ಬೇರೆ ಭಾಷೆಗಳಲ್ಲಿ ಸಿನಿಮಾ ನಿರ್ಮಾಣ ಮಾಡುವ ಆಲೋಚನೆಯನ್ನ ಇಟ್ಕೊಂಡಿದ್ದಾರೆ. ಧೋನಿ ಅವರು ಸದ್ಯ IPL ನಲ್ಲಿ ಬ್ಯುಸಿ ಇದ್ದು ಇಷ್ಟು ವರ್ಷ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಕ್ಯಾಪ್ಟನ್ ಆಗಿದ್ದ ಅವರು ಈಗ ಕ್ಯಾಪ್ಟನ್ ಸ್ಥಾನದಿಂದ ಇಳಿದಿದ್ದಾರೆ. ಇದು ಅವರ ಕೊನೆಯ IPL ಸೀಸನ್ ಆಗಿರಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಒಂದೊಮ್ಮೆ ಅವರು IPL ನಿಂದಲೂ ನಿವೃತ್ತಿ ಪಡೆದ್ರೆ ಸಿನಿಮಾ ನಿರ್ಮಾಣದತ್ತ ಹೆಚ್ಚು ಗಮನ ಹರಿಸಲಿದ್ದಾರೆ. ತಮಿಳು ಸಿನಿಮಾ ರಂಗಕ್ಕೆ ಕನ್ನಡದ ನಟ ಲೂಸ್ ಮಾದ ಯೋಗಿ ಪಾದಾರ್ಪಣೆ ಮಾಡುತ್ತಿದ್ದಾರೆ. ತಮಿಳಿನ ಪ್ರಮುಖ ನಟರಲ್ಲಿ ಒಬ್ಬರಾದ ಅರುಣ್ ವಿಜಯ್ ನಾಯಕರಾಗಿ ನಟಿಸ್ತಾ ಇರುವ ಸಿನಿಮಾದಲ್ಲಿ ಯೋಗಿ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ಈ ಸಿನಿಮಾವನ್ನ ತಿರುಕುಮಾರನ್ ನಿರ್ದೇಶನ ಮಾಡ್ತಾ ಇದ್ದಾರೆ. ಕನ್ನಡದ ಕಲಾವಿದರು ನೆರೆ ಭಾಷೆಗಳಿಗೆ ಹೋಗಿ ನಟಿಸೋದು, ಅಲ್ಲಿನ ಕಲಾವಿದರು ಇಲ್ಲಿಗೆ ಬರೋದು ಆಗಾಗ ನಡೀತಾಲೇ ಇರುತ್ತೆ. ದುನಿಯಾದಲ್ಲಿ ಲೂಸ್ ಮಾದ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಯೋಗಿ ಅವರಿಗೆ ಆ ಹೆಸರು ಶಾಶ್ವತವಾಗಿ ಉಳಿತು. ಅಲ್ಲಿಂದ ಇಲ್ಲಿಯವರೆಗೂ ಅವರು ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಪ್ರತಿ ಸಿನಿಮಾದಲ್ಲಿಯೂ ಅವರು ಭಿನ್ನವಾದ ಪಾತ್ರಗಳ ಮೂಲಕ ಗಮನ ಸೆಳೆದು ತಾನೊಬ್ಬ ಉತ್ತಮ ಕಲಾವಿದ ಅಂತ ಸಾಬೀತುಪಡಿಸಿದ್ದಾರೆ. ಅವರ ಹೆಸರು ತಮಿಳು ಚಿತ್ರರಂಗದವರೆಗೂ ಹೋಗಿದ್ದು ಅಲ್ಲಿನ ಸಿನಿಮಾದಲ್ಲಿ ಪ್ರಮುಖ ಪಾತ್ರವೊಂದನ್ನ ಪಡ್ಕೊಂಡಿದ್ದಾರೆ. ಮ್ಯಾನ್ ಕರಾಟೆ, ಗೀತೋ ಅಂತಹ ಹಿಟ್ ಸಿನಿಮಾಗಳನ್ನ ನೀಡಿದ ನಿರ್ದೇಶಕ ತಿರುಕುಮಾರನ್ಗೆ ಈಗ ಅರುಣ್ ವಿಜಯ್ ಅವರ 36ನೇ ಸಿನಿಮಾವನ್ನ ನಿರ್ದೇಶನ ಮಾಡ್ತಾ ಇದ್ದಾರೆ. ಯೋಗಿಗೆ ಈ ಸಿನಿಮಾ ಆಫರ್ ಬಂದಿದ್ದು ಹೇಗೆ ಅಂತೀರಾ? ಡಾಲಿ ಹಾಗೂ ಯೋಗಿ ನಟಿಸಿರುವ ಹೆಡ್ಬುಷ್ ಸಿನಿಮಾ ನೋಡಿ ಚಿತ್ರತಂಡದಿಂದ ಕರೆ ಬಂದಿದೆ. ಚೆನ್ನೈಗೆ ಹೋಗಿ ಯೋಗಿ ಕತೆ ಕೇಳಿದ್ದಾರೆ, ಪಾತ್ರವನ್ನ ಮೆಚ್ಚಿ ನಟಿಸಲು ಒಪ್ಪಿದ್ದಾರೆ. ಕೆಲವು ಪಾತ್ರಗಳು ಹೀಗೆ ಎಲ್ಲೆಲ್ಲೋ ರೀಚ್ ಆಗ್ತವೆ. ಹೆಡ್ಬುಷ್ ನ ಗಂಗಾ ಪಾತ್ರ ಲೂಸ್ ಮಾದ ಯೋಗಿ ಅವರನ್ನ ತಮಿಳು ಚಿತ್ರರಂಗಕ್ಕೆ ಕರೆದೊಯ್ದಿದೆ.
ಕಳೆದ ಕೆಲ ದಿನಗಳ ಹಿಂದೆ ಸಿನಿಮಾದ ಪೂಜೆ ನಡೆದಿದೆ. ಯೋಗಿ ಬೇರೆ ಚಿತ್ರದ ಚಿತ್ರೀಕರಣದಲ್ಲಿ ಬ್ಯುಸಿ ಇದ್ದ ಕಾರಣ ಹೋಗಿಲ್ಲ. ಸದ್ಯದಲ್ಲೇ ಸಿನಿಮಾ ಶೂಟಿಂಗ್ ನಲ್ಲಿ ಭಾಗಿಯಾಗುವ ಕುರಿತು ಮಾಹಿತಿ ನೀಡಿದ್ದಾರೆ. ಈ ಸಿನಿಮಾದಲ್ಲಿ ಸಿದ್ದಿ ಇದ್ನಾನಿ ಮತ್ತು ತಾನ್ಯ ರವಿಚಂದ್ರನ್ ನಾಯಕಿಯರಾಗಿ ನಟಿಸ್ತಾ ಇದ್ದಾರೆ. ಯೋಗಿ ಸದ್ಯ ಕನ್ನಡದಲ್ಲಿ ಸಿದ್ಲಿಂಗು 2 ಸಿನಿಮಾದಲ್ಲಿ ನಾಯಕರಾಗಿ ನಟಿಸ್ತಾ ಇದ್ದಾರೆ. ತಮಿಳು ಸಿನಿಮಾದಲ್ಲಿ ನಟಿಸ್ತಾ ಇರೋದು ಕೂಡ ನಿಜ, ಬಹಳ ಒಳ್ಳೆಯ ಪಾತ್ರ. ಅರುಣ್ ವಿಜಯ್ ಅವರ ವೃತ್ತಿ ಬದುಕಿನ ವಿಶೇಷ ಸಿನಿಮಾದ ಮೂಲಕ ಯೋಗಿಯವರಿಗೂ ತಮಿಳಿನಲ್ಲಿ ಒಳ್ಳೆಯ ಸಿನಿಮಾದ ಮೂಲಕ ಲಾಂಚ್ ಆದಂತೆ ಆಗ್ತಿದೆ. ಸಿನಿಮಾವಾಗಿ ಬರ್ತಾ ಇದೆ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಜೀವನಗಾಥೆ. ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಅಂತೆಲ್ಲ ಖ್ಯಾತಿ ಪಡೆದಿರುವ ಬೆಂಗಳೂರನ್ನ ನಾಡಪ್ರಭು ಕೆಂಪೇಗೌಡ ಅವರು ಕಟ್ಟಿ ಬೆಳೆಸಿದ್ದಾರೆ. ನಾಡಪ್ರಭು ಕೆಂಪೇಗೌಡ ಅವರು ಬೆಂಗಳೂರು ಕಟ್ಟಿದ್ರು ಅನ್ನೋದು ಬಹುತೇಕರಿಗೆ ಗೊತ್ತಿದೆ, ಆದರೆ ಈ ಸಾಹಸಗಾಥೆ ಜೀವನದ ಬಗ್ಗೆ ಹೆಚ್ಚಿನ ಮಾಹಿತಿ ಮಾತ್ರ ಗೊತ್ತಿಲ್ಲ. ಕೆಂಪೇಗೌಡರ ಪ್ರತಿಮೆಯನ್ನ ಹಿನ್ನೆಲೆಯಾಗಿ ಇಟ್ಕೊಂಡು ಕೆಲ ಸಿನಿಮಾಗಳಲ್ಲಿ ಕೆಂಪೇಗೌಡರ ಅಲ್ಪ ಸ್ವಲ್ಪ ಮಾಹಿತಿ ಇದೆ. ಬಿಟ್ರೆ ಕನ್ನಡ ಚಿತ್ರರಂಗದಲ್ಲಿ ನಾಡಪ್ರಭು ಕೆಂಪೇಗೌಡರ ಜೀವನವನ್ನ ಆಧರಿಸಿದ ಯಾವುದೇ ಸಿನಿಮಾ ಬಂದಿಲ್ಲ. ಈಗ ಬೆಂದ ಕಾಳೂರು ಕಟ್ಟಿದ ನಾಡಪ್ರಭುವಿನ ಕತೆ ತೆರೆ ಮೇಲೆ ಬರ್ತಾ ಇದೆ. ಧರ್ಮ ಬೀರು ನಾಡಪ್ರಭು ಕೆಂಪೇಗೌಡ ಎಂಬ ಶೀರ್ಷಿಕೆಯಡಿ ಸಿನಿಮಾ ಘೋಷಣೆಯಾಗಿದೆ. ಇನ್ಸ್ಪೆಕ್ಟರ್ ವಿಕ್ರಮ್, ಅಭಿ ಸೇರಿದಂತೆ 50ಕ್ಕೂ ಹೆಚ್ಚು ಸಿನಿಮಾಗಳನ್ನ ನಿರ್ಮಿಸಿರುವ ರಾಜ್ಯ ಪ್ರಶಸ್ತಿ ಪುರಸ್ಕೃತ ನಿರ್ದೇಶಕ ದಿನೇಶ್ ಬಾಬು ಅವರು ಈ ಸಿನಿಮಾಕ್ಕೆ ನಿರ್ದೇಶನದ ಮೂಲಕ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ. ನಾಡಪ್ರಭು ಕೆಂಪೇಗೌಡರಾಗಿ ಬಣ್ಣ ಹಚ್ತಾ ಇರೋರು ಯಾರು ಅನ್ನೋದನ್ನ ಸದ್ಯಕ್ಕೆ ಸಿನಿಮಾ ತಂಡ ರಿವೀಲ್ ಮಾಡಿಲ್ಲ. ಜನಪ್ರಿಯ ನಟರೊಬ್ಬರು ಕೆಂಪೇಗೌಡರಾಗಿ ಕಾಣಿಸಿಕೊಳ್ಳಲಿದ್ದಾರಂತೆ. ಈಗಾಗಲೇ ಆ ನಟ ತಮ್ಮ ಪಾತ್ರದ ತಯಾರಿಯಲ್ಲಿ ಬ್ಯುಸಿ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ನಟ ಯಾರು ಎಂದು ಸಿನಿಮಾ ತಂಡ ಪರಿಚಯ ಮಾಡಿಕೊಳ್ಳಲಿದೆ. ವೃತ್ತಿಯಲ್ಲಿ ವೈದ್ಯ, ಸಂಗೀತ ನಿರ್ದೇಶಕ ಕಿರಣ್ ತೋಟಂಬೈಲು ಅವರು ಈ ಸಿನಿಮಾವನ್ನ ನಿರ್ಮಾಣ ಮಾಡ್ತಿದ್ದಾರೆ. ಧರ್ಮೇಂದ್ರ ಕುಮಾರ್ ಆರ್ನಹಳ್ಳಿ ಕತೆ, ಸಂಕೇತ್ MYS ಕ್ಯಾಮ್ರಾ, ಉಜ್ವಲ್ ಕುಲಕರ್ಣಿ ಸಂಕಲನ, ಕಿರಣ್ ತೋಟಂಬೈಲು ಅವರೇ ಈ ಚಿತ್ರಕ್ಕೆ ಸಂಗೀತ ನೀಡ್ತಾ ಇದ್ದಾರೆ. ವಿ ನಾಗೇಂದ್ರ ಪ್ರಸಾದ್, ಸಂತೋಷ್ ನಾಯಕ್ ಸಾಹಿತ್ಯ ಈ ಸಿನಿಮಾದ ಹಾಡುಗಳಿಗಿದೆ. ಹಾಗೆ ಮಾಸ್ತಿ ಹಾಗೂ ರಘು ನಿಡುವಳ್ಳಿ ಸಂಭಾಷಣೆ, ಚೇತನ್ ರಾಜ್ ನಿರ್ಮಾಣ ನಿರ್ವಹಣೆ ಈ ಚಿತ್ರಕ್ಕಿದೆ. ಬೃಹತ್ ನಗರ ಬೆಂಗಳೂರನ್ನ ಕಟ್ಟಿ ನಿರ್ಮಿಸಿದ ಕೆಂಪೇಗೌಡರ ಸಿನಿಮಾವು ಕನ್ನಡ ಇಂಗ್ಲಿಷ್ ಭಾಷೆಯಲ್ಲಿ ನಿರ್ಮಾಣವಾಗಲಿದೆ. ಮೇ ಅಥವಾ ಜೂನ್ ತಿಂಗಳಲ್ಲಿ ಈ ಸಿನಿಮಾದ ಮುಹೂರ್ತ ನಡೆಯಲಿದೆ. ಮುಹೂರ್ತ ಮುಗಿಸಿಕೊಂಡು ಚಿತ್ರತಂಡ ಆದಷ್ಟು ಬೇಗ ಶೂಟಿಂಗ್ ಅಖಾಡಕ್ಕೆ ಇಳಿಯಲಿದೆ. ಮೊದಲ ಮಗುವಿನ ನಿರೀಕ್ಷೆಯಲ್ಲಿರುವ ಹೆಬ್ಬುಲಿ ನಟಿ ಅಮಲಾ ಪೌಲ್ ಅವರ ಸೀಮಂತ ಅದ್ದೂರಿಯಾಗಿ ನಡೆದಿದೆ. ಪತಿ ಜಗತ್ ದೇಸಾಯಿ ಅವರೊಂದಿಗೆ ಅಮಲಾ ಪೌಲ್ ಅವರು ಇರುವ ಫೋಟೋಗಳು ಈಗ ಎಲ್ಲಾ ಕಡೆ ಹರಿದಾಡ್ತಾ ಇವೆ. ತೆಲುಗು ತಮಿಳು ಸಿನಿಮಾಗಳಲ್ಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರುವ ಅಮಲಾ ಪೌಲ್ ಅವರು ಕನ್ನಡದಲ್ಲೂ ಆಕ್ಟ್ ಮಾಡಿದ್ದಾರೆ. ಮಲಯಾಳಂನಲ್ಲೂ ಕೂಡ ಫೇಮಸ್. ಈ ಹಿಂದೆ ಅವರು ಸಿನಿಮಾ ನಿರ್ದೇಶಕ AL ವಿಜಯ್ ಅವರನ್ನ ಮದುವೆಯಾಗಿದ್ರು, ಆದರೆ 3 ವರ್ಷಗಳಲ್ಲಿ ಈ ಮದುವೆ ಮುರಿದು ಹೋಯಿತು. ವಿಚ್ಛೇದನ ಪಡೆದ ಅಮಲಾ ಪೌಲ್ ಅವರು ಉದ್ಯಮಿ ಜಗತ್ ದೇಸಾಯಿ ಅವರನ್ನ ಮದುವೆಯಾದ್ರು. ತಾವಿಬ್ರು ಇರೋ ಫೋಟೋಗಳನ್ನ ಅವಾಗವಾಗ ಅಮಲಾ ಪೌಲ್ ಅವರು ಸಾಮಾಜಿಕ ಜಾಲತಾಣದ ಮೂಲಕ ಹಂಚಿಕೊಳ್ತಾ ಇದ್ರು. ಈಗ ಸೀಮಂತದ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ. ನಟಿ ಅಮಲಾ ಪೌಲ್ ಸೀಮಂತ ಕಾರ್ಯಕ್ರಮದಲ್ಲಿ ಆಪ್ತ ಸ್ನೇಹಿತರು ಮತ್ತು ಕುಟುಂಬದವರು ಭಾಗಿಯಾಗಿದ್ರು. ಗುಜರಾತಿ ಸೊಸೆ ಅಮಲಾ ಪೌಲ್ ಟ್ರೆಡಿಷನಲ್ ಲುಕ್ ನಲ್ಲಿ ಮಿಂಚ್ತಾ ಇದ್ರು, ಗುಜರಾತಿ ಸ್ಟೈಲ್ ನಲ್ಲೇ ಸೀರೆ ಉಟ್ಟಿದ್ರು. ಪತಿಯ ಜೊತೆಗಿನ ಫೋಟೋಗಳು ಅಮಲಾ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಗುಜರಾತ್ ಸ್ಟೈಲ್ ನಲ್ಲಿ ಸೀರೆ ಧರಿಸಿದ್ದ ಅಮಲಾ ಕೈ ತುಂಬ ಬಳೆಗಳನ್ನ ತೊಟ್ಟಿದ್ರು, ಆಭರಣಗಳನ್ನ ಧರಿಸಿದ್ರು. ಸಂಭ್ರಮವನ್ನ ಗುಜರಾತಿ ಸಂಪ್ರದಾಯದಂತೆ ಮಾಡಲಾಗಿದೆ. ಕೆಲವೇ ದಿನಗಳ ಹಿಂದೆ ರಿಲೀಸ್ ಆದ ಆಡು ಜೀವಿತಂ ಸಿನಿಮಾದಲ್ಲಿ ಅಮಲಾ ಪೌಲ್ ನಟಿಸಿದ್ದಾರೆ. ಈ ಸಿನಿಮಾ ಪ್ರಚಾರದಲ್ಲೂ ಭಾಗವಹಿಸಿದ್ರು. ಅಮಲಾ ಗರ್ಭಿಣಿಯಾಗುವ ಮೊದಲೇ ಸಿನಿಮಾದ ಕಂಪ್ಲೀಟ್ ಶೂಟಿಂಗ್ ಮುಗಿಸಿದ್ರು. ಸಿನಿಮಾ ಕೂಡ ಸೂಪರ್ ಡೂಪರ್ ಹಿಟ್ ಆದ ಖುಷಿಯಲ್ಲಿದ್ದಾರೆ. ಬಹುದಿನಗಳಿಂದ ಸುದ್ದಿಯಲ್ಲಿರುವ ರಾಮಾಯಣ ಸಿನಿಮಾ ಹೇಗಿರುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇದೆ. ನಿತೀಶ್ ತಿವಾರಿ ನಿರ್ದೇಶನದ ಈ ಸಿನಿಮಾದಲ್ಲಿ ರಣಬೀರ್ ಕಪೂರ್ ರಾಮನಾಗಿ, ಸಾಯಿ ಪಲ್ಲವಿ ಸೀತೆಯಾಗಿ, ಯಶ್ ರಾವಣನಾಗಿ ಆಕ್ಟ್ ಮಾಡ್ತಿದ್ದಾರಂತೆ. ಈಗ ಈ ಸಿನಿಮಾದ ಕೆಲವು ಸ್ಟಿಲ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇವೆ. ಲಾರಾ ದತ್ತ, ಅರುಣ್ ಗೋವಿಲ್, ಶಿಬಾ ಚಡ್ಡಾ ಅವರು ಚಿತ್ರೀಕರಣದಲ್ಲಿ ಪಾಲ್ಗೊಂಡ ಫೋಟೋಗಳು ವೈರಲ್ ಆಗ್ತಾ ಇವೆ. ಗುರುಕುಲದ ದೃಶ್ಯಗಳಿಂದಲೇ ಸಿನಿಮಾ ಶೂಟಿಂಗ್ ಶುರುವಾಗಿದೆ. ಮುಂಬೈನ ಫಿಲ್ಮ್ ಸಿಟಿಯಲ್ಲಿ ಗುರುಕುಲ ಸೆಟ್ ಹಾಕಲಾಗಿದೆ. ಗ್ರೀನ್ ಸ್ಕ್ರೀನ್ ಶೂಟಿಂಗ್ ಸಹ ನಡೀತಾ ಇದೆ. ಈ ಸಿನಿಮಾದಲ್ಲಿ ಲಾರಾ ದತ್ತ ಅವರು ಕೈಕೇಯಿ ಪಾತ್ರ ಮಾಡ್ತಿದ್ದಾರಂತೆ. ದೂರದರ್ಶನದಲ್ಲಿ ಪ್ರಸಾರವಾದ ರಾಮಾಯಣ ಧಾರಾವಾಹಿಯಲ್ಲಿ ರಾಮನ ಪಾತ್ರ ನಿರ್ವಹಿಸಿ ಜನಪ್ರಿಯರಾಗಿರುವ ಅರುಣ್ ಗೋವಿಲ್ ಅವರು ಈ ಸಿನಿಮಾದಲ್ಲಿ ರಾಮನ ತಂದೆ ದಶರಥನ ಪಾತ್ರ ಮಾಡ್ತಿದ್ದಾರೆ. ಶಿಬಾ ಚಡ್ಡಾ ಅವರು ಶೂರ್ಪನಕ್ಕಿ ಪಾತ್ರದಲ್ಲಿದ್ದಾರೆ. ಬಾಲರಾಮ, ಲಕ್ಷ್ಮಣ, ಭರತ ಪಾತ್ರಧಾರಿಗಳು ಸಹ ಶೂಟಿಂಗ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಮತ್ತೊಂದು ಹೊಸ ಸುದ್ದಿ ಅಂದ್ರೆ
ಎಆರ್ ರೆಹಮಾನ್ ಅವರು ಈ ಸಿನಿಮಾಕ್ಕೆ ಸಂಗೀತ ನೀಡ್ತಾ ಇದ್ದಾರೆ. ಈ ಸಿನಿಮಾ ಒಟ್ಟು 3 ಭಾಗಗಳಲ್ಲಿ ರಿಲೀಸ್ ಆಗುತ್ತೆ. ಮೊದಲ ಭಾಗದಲ್ಲಿ ರಾಮನ ಜನನದಿಂದ ಸೀತೆಯ ಮದುವೆ ಅಪಹರಣದವರೆಗೆ, ಹಾಗೆ ಎರಡನೇ ಭಾಗದಲ್ಲಿ ವನವಾಸ ಹನುಮಂತನ ಪ್ರವೇಶ ಇರುತ್ತೆ. ಮೂರನೇ ಭಾಗದಲ್ಲಿ ರಾಮ ರಾವಣರ ಯುದ್ಧ, ಅಯೋಧ್ಯೆಗೆ ವಾಪಸಾಗುವ ಕತೆ ಇರುತ್ತೆ. ಹೀಗಾಗಿ ಸಿನಿಮಾ ಬಹಳ ಕುತೂಹಲ ಕೆರಳಿಸುವಂತೆ ಮಾಡಿದೆ. ನ್ಯಾಷನಲ್ ಅವಾರ್ಡ್ ವಿಜೇತ ಬ್ಲೆಸ್ಸಿ ಅವರು ಆಡು ಜೀವಿತಂ ಚಿತ್ರ ಸಕ್ಸಸ್ ಆಗಿದೆ. 8 ದಿನಗಳಲ್ಲಿ 100 ಕೋಟಿ ಕ್ಲಬ್ ಸೇರಿದೆ. ಪೃಥ್ವಿರಾಜ್ ನಟಿಸಿರೋ ಈ ಸಿನಿಮಾ 100 ಕೋಟಿ ಕ್ಲಬ್ ಸೇರಿರೋ ಮೊದಲ ಸಿನಿಮಾ ಅನ್ನೋ ಖ್ಯಾತಿಗೆ ಪಾತ್ರವಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನಕ್ಕೆ ಈ ಸಿನಿಮಾ ತಲುಪುತ್ತೆ. 2008 ನಿರ್ದೇಶಕ ಬ್ಲೆಸ್ಸಿ ಅವರು ಪೃಥ್ವಿರಾಜ್ ಅವರಿಗೆ ಈ ಸಿನಿಮಾ ಬಗ್ಗೆ ಮೊದಲು ಮಾತನಾಡಿದ್ರು. ಕತೆ ಅವರಿಗೆ ಇಷ್ಟ ಆಯ್ತು. ಆ ಬಳಿಕ ಸಾಕಷ್ಟು ವರ್ಷ ಶ್ರಮ ಹಾಕಿ ಸಿನಿಮಾ ಮಾಡಲಾಯಿತು. ಈ ಚಿತ್ರ 2024 ರಿಲೀಸ್ ಆಗಿದೆ. ಆಡು ಜೀವಿತಂ ಸಿನಿಮಾದಲ್ಲಿ ಅಮಲಾ ಪೌಲ್, ಕೆಆರ್ ಗೋಕಲ್ ಮೊದಲಾದವರು ನಟಿಸಿದ್ದಾರೆ. ಕೇರಳದ ನಜೀಬ್ ಹೆಸರಿನ ವ್ಯಕ್ತಿ ಸೌದಿ ಅರೇಬಿಯಾಗೆ ಕೆಲಸ ಅರಸಿ ಹೋಗ್ತಾರೆ. ಅಲ್ಲಿ ಸಾಕಷ್ಟು ತೊಂದರೆ ಅನುಭವಿಸ್ತಾರೆ. ಹಲವು ವರ್ಷಗಳ ಹೋರಾಟದ ನಂತರ ದೇಶಕ್ಕೆ ಮರಳುತ್ತಾರೆ. ಈ ಕಥೆಯನ್ನ ಹೊಂದಿರೋ ಸಿನಿಮಾವನ್ನ ಜನ ಮೆಚ್ಚಿಕೊಂಡಿದ್ದಾರೆ. ಈ ಸಿನಿಮಾ ಪ್ರಶಸ್ತಿಗಳನ್ನ ಪಡೆದ್ರೆ ಆಶ್ಚರ್ಯ ಇಲ್ಲ. ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ. ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.